ನಮ್ಮ ಹಾಸನ ಹಾಸನ ಜಿಲ್ಲೆಯಲ್ಲಿ ಎಸ್ಪಿ ಆಫೀಸ್ಗೆ ಮುಂದಗಡೆ ಕಾಣ್ತಿರೋ ಬಿಲ್ಡಿಂಗ್ ಅದರ ಮುಂದಗಡೆನೇ ಒಂದಿದೆ ಅದು ನೋಡ್ರಿ ಹಿಮ್ಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂದ್ರೆ ಜಿಲ್ಲಾ ಆಸ್ಪತ್ರೆ ಹಾಸನ ಆಯ್ತಾ ಇಲ್ಲಿ ನೋಡ್ರಿ ಬರ್ತೀನಿ ನ್ಯಾಯನೀತಿಲಿ ಬೋರ್ಡ್ಗಳಿಲ್ಲ ಆಯ್ತಾ ನ್ಯಾಯನೀತಿಲಿ ಇಲ್ಲೊಂದು ಸ್ಕೆಚ್ ಮಾಡಿಬಿಟ್ಟು ಯಾವ್ಯಾವ ಜಾಗದಲ್ಲಿ ಎಲ್ಲಿಗೆ ಹೋದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಸಿಗುತ್ತೆ ಅಂತ ಎಂತದಿಲ್ಲ ಆದ್ರೆ ಇಲ್ಲಿ ದುಡ್ಡು ವಸೂಲಿ ಮಾಡಕ್ಕೆ ವಸೂಲಿಗಿರಿ ಅದನ್ನ ಮಾಡಕ್ಕೆ ಏನು ಕೌಂಟರ್ಗಳು ಬೇಕೋ ಅಂತವೆಲ್ಲ ಇದಾವೆ ಇಲ್ಲಿ ಹಳೆ ಕಾಲದಲ್ಲಿ ಬರೀ ಇದೊಂದೇ ಜಾಗದಲ್ಲಿ ಇತ್ತು ಇವಾಗ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ಮಾಡಿದ್ದಾರೆ ಸಪರೇಟ್ ಸಪರೇಟ್ ಆಗಿ ಅಂದ್ರೆ ಜನಗಳಿಗೆ ಹಿಂಸೆ ಆಗಲಿ ಅಂತನೋ ಅಥವಾ ಎಕ್ಸ್ಟ್ರಾ ಬರಲಿ ಆ ಫಾಸ್ಟ್ ಆಗಿ ಬರಲಿ ದುಡ್ಡು ನಮ್ಮ ಖಜಾನೆಗೆ ಅಂತಲೋ ಏನು ಈ ಹಾಸ್ಪಿಟಲ್ ಅಲ್ಲಿ ಹಿಂಗಿಂಗೆ ಜನಗಳು ಹಿಂಗಿಂಗೆ ನಿಂತಿರ್ತಾರೆ ದೇವ್ರೆ ಇವಾಗ ಒಂಚೂರು ಕಮ್ಮಿ ಆಗಿದೆ ಕಣ್ರಪ್ಪ ಈ ಕ್ಯೂ ಪೌಗಳು ಇವೆಲ್ಲ ಹೆಡ್ ಜನ ಏನೇ ಇವ್ರು ಎಷ್ಟು ಕೇಳ್ತಾರ ಅವ್ರ ದುಡ್ಡು ಆಯ್ತಾ ಏನಕ್ಕೆ ಎಷ್ಟು ಕೇಳ್ತಿದ್ದೀರಾ ಏನಕ್ಕೆ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ ಅಂತ ಎಲ್ಲ ಕೇಳಕ್ ಅವ್ರಿಗೆ ಅವ್ರಿಗೆ ಇರಲ್ವಲ್ಲ ಟೈಮ್ ಇರಲ್ವಲ್ಲ ಆ ಟೈಮ್ ಜೊತೆ ಅವರು ಯಾವ ಎಮರ್ಜೆನ್ಸಿ ಇರ್ತಾರಲ್ಲ ಆ ಎಮರ್ಜೆನ್ಸಿನ ಇವರು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಇದನ್ನು ಮಾಡ್ತಿದ್ದಾರೆ ನೋಡ್ರಿ ಈ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇಂತ ಇದನ್ನ ನಮ್ಮ ಶಾಸಕರಿಗೆ ಹೋಗಿ ಕೇಳಿದ್ರು ಅಯ್ಯಪ್ಪನು ನ್ಯಾಯನೀತಿಲಿ ಆನ್ಸರ್ ಮಾಡೋದು ಡೌಟು ನೋಡ್ರಿ ಈ ಹಾಸ್ಪಿಟಲ್ ಯಪ್ಪ ದೇವ್ರೆ ಇದ್ರೊಳಗಡೆ ಒಳಗಡೆ ಬಂದ್ಬಿಟ್ರೆ ಹೊರಗಡೆ ಹೋಗಕ್ಕೆ ದಾರಿ ಗೊತ್ತಾಗೋದಿಲ್ಲ ನಮ್ಗೆ ಅಂತ ದೊಡ್ಡ ಆರ್ಕಿಟೆಕ್ಟ್ ಅವ ಯಾವನ ಕಾಣೆ ಇವೆ ಆ ಯಪ್ಪಂತ ಕಟ್ಸವ್ರೆ ಯಾರ ಕಾಣೆ ಈ ಅಪ್ಪನ ಹೆಸರು ಪತ್ತೆ ಮಾಡ್ಕೋಬೇಕು ಕಣ್ರಪ್ಪ ನೋಡ್ರಪ್ಪ ಸೀಟಿಂಗ್ ಪಾರ್ಟಿಂಗ್ ವ್ಯವಸ್ಥೆ ಎಲ್ಲ ಹಿಂಗೆ ಹಿಂಗೆಲ್ಲ ಮಾಡಿದ್ರೆ ಈ ಹಾಸ್ಪಿಟಲ್ ಬರೀ ಕಾರಿಡಾರ್ಗಳೇ ಇದಾವೆ ಹೊರತು ಕೆಲಸ ಮಾಡುವಂತ ಕೊಠಡಿ ಪಠಡಿಗಳು ಇಂಥವೆಲ್ಲ ನೋಡ್ರಿ ಹಿಂಗೆಲ್ಲ ಬರ್ತಾರೆ ಈಗೇನು ನಾನು ಹೋದೆ ಯಾರೂ ಬೇಡ ಯಾರು ಬೇಡ ಈ ಹಾಸ್ಪಿಟಲ್ ಮೊಟ್ಟ ಮೊದಲನೇ ರೂಮ್ ನಂಬರ್ ಒನ್ ರೂಮ್ ನಂಬರ್ ಒನ್ ಅದು ಹಿಂಗೆಲ್ಲ ಇದಾವ ನೋಡ್ರಿ ಏನು ಹುಚ್ಚ ಬಟ್ಟೆ ಏನು ನ್ಯಾಯ ನೀತಿಲಿ ಒಂದೂ ಇಲ್ಲ ಏಕೇನು ಹೇಳ್ತಾರೆ ಡೈರೆಕ್ಷನ್ಸ್ ಯಾವ್ಯಾವ ಕಡೆ ಹೋದ್ರೆ ಏನೇನು ಸಿಗುತ್ತೆ ನಿಮ್ಗೆ ಅನ್ನೋದು ಒಂದು ಡೈರೆಕ್ಷನ್ ಬೋರ್ಡ್ಗಳಿಲ್ಲ ನಾನು ಈಗಿನ್ನು ಇಲ್ಲಿ ರೂಮ್ ನಂಬರ್ ಒನ್ ಆಫ್ ದಿಸ್ ಬಿಲ್ಡಿಂಗ್ ಆಯ್ತಾ ಅಲ್ಲಿಗೆ ಹೋಗಿದೆ ನನಗೆ 1A ಅಲ್ಲಿಗೆ ಕರೆದಿದ್ರು ಒಂದು ಡಿಪಾರ್ಟ್ಮೆಂಟ್ ಜನ ನನ್ನ ವಿಚಾರಣೆಗೆ ಅಂತ ಅನ್ಬಿಟ್ಟು ಅಲ್ಲಿಗೆ ನಾನು ಲೇ ಒನ್ ಅಂತ ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಝೂಮ್ ಮಾಡ್ತೀನಿ ದೂರದಿಂದ ನನಗೂ ಕಣ್ಣಿಷ್ಟರು ಮಟ್ಟ ಕಾಣಿಸ್ತೇ 1 ಅಂತ ಕಾಣಿಸ್ತಾ ಇದೆ ಇಲ್ಲಿ ಕೂತ್ಕೋತಾರೆ ನಮ್ಮ ಹಾಸ್ಪಿಟಲ್ ಅಧೀಕ್ಷಕರು ಅಂದ್ರೆ ಸೂಪರಿಂಟೆಂಡೆಂಟ್ ಅವ್ರ ತಲೆಬೇರಿ ಇನ್ಯಾರು ಇರೋದಿಲ್ಲ ಈ ಹಾಸ್ಪಿಟಲ್ ಇದೆ ಅದು ಕಾಣಿಸ್ತದೆ ಆದ್ರೆ ಅದ್ರ ಆ ಕಡೆ ಪಕ್ಕ ಈ ಕಡೆ ಪಕ್ಕದಲ್ಲಿ 1A 1B 1C ಈ ತರ ಏನಾರು ಬೋರ್ಡ್ಗಳು ಇದಾವ ಅಂತ ಏನಾದ್ರು ಕಾಣಿಸ್ತಾ ಇದೆಯಾ ಇಲ್ಲಿ ಇಲ್ಲ ತಾನೆ ಅಂದ್ರು ನಾನು ಬಹಳ ಕಷ್ಟದಲ್ಲಿ ಕುಂಡ್ಕೊಂಡು ನನ್ನ ಕಾಲಿಗೆ ಬೆಳೆ ಪೆಟ್ಟಾಗಿದೆ ಅದೇನಲ್ಲಿ ಮಾಡಿಸ್ಕೋಬೇಕೋ ಸ್ಕ್ಯಾನಿಂಗು ಏನೋ ಗೊತ್ತಿಲ್ಲ ನೋಡ್ರಿ ಇಲ್ಲಿಗೆ ಬಂದು ಇಲ್ಲಿ ನಿಂತ್ಕೊಂಡು ಈ ಕಡೆ ಲೆಫ್ಟಿಗೆ ತಿರುಗಿದ್ರೆ ಇಲ್ಲಿ ಕಾಣಿಸ್ತು 1A ಅಂತ ಬೋರ್ಡ್ 1A 1 ಅಂತ ಬರ್ದಾರೆ ಇಂಗ್ಲಿಷ್ ಅಲ್ಲಿ ಮೇಲ್ಗಡೆ ಎ ಮತ್ತೆ ಕನ್ನಡದಲ್ಲಿ ಕೆಳಗಡೆ ಇನ್ನೊಂದು ಇಲ್ಲೇ ಇರೋದು ಈ ಸಾಹೇಬ್ರ ಹತ್ರನೇ ನಮ್ಮ ಹತ್ರ ಎಲ್ಲ ಕಿರಿಕಿರಿ ಶುರುವಾಗಿ ಇವ್ರ ಮೇಲ್ಗಡೆನೆ ನಾನು ಬರ್ದಿದ್ದು ಇದನ್ನ ಏನು ಕಂಪ್ಲೇಂಟ್ ಹಾಸನ್ ಎಸ್ಪಿ ಹತ್ರ ಇವರೇ ಸರ್ ಇವ್ರ ಹೆಸರೆಲ್ಲ ಗೊತ್ತಿರ್ಲಿಲ್ಲ ನನಗೆ ನೋಡ್ರಪ್ಪ ನೋಡ್ಕೊಳ್ಳಿ ಆಯ್ತಾ ಇವ್ರನ್ನ ಕಾಪಿಲಿ ಇಟ್ಬಿಟ್ಟು ಇವ್ರಿಗೆ ಬರಕ್ಕೆ ಅಂತ ಕರೆದಿದ್ರಂತೆ ಅವರು ಆ ಡಿಪಾರ್ಟ್ಮೆಂಟ್ ಜನ ಏಡ್ಸ್ದು ಇದು ಅದಕ್ಕೆ ಕುಟುಂಬ ಕಲ್ಯಾಣ ಇಲಾಖೆ ಅವ್ರು ಕೆಳಗಡೆ ಕೆಲಸ ಮಾಡೋ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಆಪರೇಟ್ ಮಾಡೋ ಅವರು ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಸಮಥಿಂಗ್ ಒನ್ ಥಿಂಗ್ ಇನ್ನೊಂದು ಅದು ಅವ್ರು ಕರೆದಿದ್ರು ಅದು ಸೊ ಇಲ್ಲಿ ನಡೀತು ನಮ್ಮದು ಮೀಟಿಂಗ್ ಇವೊಂದು ಇದು ಕಾನ್ಫರೆನ್ಸ್ ಹಾಲ್ ಆಯ್ತಾ ಇದು ರೂಮ್ ನಂಬರ್ ಕೊಠಡಿ ನಂಬರ್ 1 ಆ ಕೊಠಡಿ ನಂಬರ್ 1 ಅಲ್ಲಿ ಕೊಠಡಿ ನಂಬರ್ 1A ಅಲ್ಲಿ ಕೂತ್ಕೋತಾರೆ ಅಧೀಕ್ಷಕರು ಇವ್ರ ಜೊತೆ ಇವ್ರು ಇರಬೇಕಾಗಿತ್ತು ಮೀಟಿಂಗ್ ಅಲ್ಲಿ ನ್ಯಾಯನೀತಿಲಿ ಇದೇ ರೂಮಲ್ಲಿ ನಡಿಬೇಕಾಗಿತ್ತು ಆಕ್ಚುಲಿ ನಮ್ಮದು ಡಿಸ್ಕಷನ್ ಆದ್ರೆ ಇಲ್ಲಿ ಮಾಡಿದ್ರು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಆದ್ರೆ ಯಾರನ್ನ ಕಾಪಿಲಿ ಇಟ್ಬಿಟ್ಟು ಯಾರ ಮೇಲ್ಗಡೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಈ ಮಹಾಶಯರು ಇವರೇ ಆಬ್ಸೆಂಟ್ ಇದ್ರು ಯಾರ ಮೇಲ್ಗಡೆ ನಾನು ಅಲಿಗೇಷನ್ ಮಾಡಿದ್ದೆ ಇವರೇ ಆಬ್ಸೆಂಟ್ ಇದ್ರು ಯಾಕೆ ನಾನು ಕೇಳೋ ಕ್ವಶನ್ಗಳಿಗೆ ಒಂದಕ್ಕೂ ಆನ್ಸರ್ ಇಲ್ಲ ಇವ್ರ ಹತ್ರ ಹಂಗಾಗಿ ನೋಡ್ರಿ ನಿಮ್ಗುಂಟು ಕತೆ
ಇದೊಂದು ಸಣ್ಣನೇ ವಿಡಿಯೋ ಮಾಡಿದೀನಿ. ಈ ಬಿಲ್ಡಿಂಗ್ ನ ಪೂರ ಮೇಲಿಂದ ಕೆಳಗಡೆ ತನಕ ಓಡಾಡ್ಬಿಟ್ರೆ ನಾವು ತಲೆ ಕೆಟ್ಟೋಗ್ಬಿಡ್ತದೆ ನಮಗೆ. ಯಾರೋ ಡೆಪ್ಯೂಟಿ ಚೀಫ್ ಮೆಡಿಕಲ್ ಆಫೀಸರ್, ಓಕೆ ಓಕೆ, ಇವರೇನ ಇನ್ನೊಬ್ರು ಯಾರೋ ಬಂದಿದ್ರು. ಏನು ಒಬ್ಬರು ಇಲ್ಲ, ಒಬ್ಬರು ಸಿ ಆ ಮನುಷ್ಯನ ಹೆಸರು ಬರೆಯಕ್ಕಾಗದಿಲ್ವ? ಹಂಗಾರೆ ಯಾಕೆ ಬರೆಯೋದಿಲ್ಲ ನೋಡ್ರಿ. ಹಿಂಗೆ ಇಲ್ಲಿಗೆ ಬಂದು ಹಿಂಗೆ ತಿರ್ಕಂಡ್ರೆ ಆಗ ಅವ್ರು ಯಾರು ಪರ್ಸನ್ನು ಅಂತ ಇಲ್ಲಿ ಬೋರ್ಡ್ ನೋಡ್ಕೋಬೇಕಾಗುತ್ತೆ. ನಾವು ಹಿಂದಲ್ಲಿ ಹೋದ್ರೆ ಸೈಡ್ ಇಂದ ಹಿಂಗೆ ಕಾರಿಡಾರ್ ಅಲ್ಲಿ ಓಡಾಡುವಾಗ ಬರೋವಾಗ ಬೋರ್ಡ್ ಗಿರ್ಡು ಏನೂ ಕಾಣಿಸೋದಿಲ್ಲ. ಈ ಹಾಸ್ಪಿಟಲ್ ಶೌಚಾಲಯಗಳು ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬರ್ದವ್ರಲ್ಲ, ಇಲ್ಲಿ ಮಹಿಳೆಯರಿಗೆ ಅವ್ರಿಗೆ ಬೀಗ ಹಾಕಿಟ್ಟಿರ್ತಾರೆ ಮೋಸ್ಟ್ ಆಫ್ ದ ಟೈಮ್. ನೋಡ್ರಪ್ಪ, ಮಹಿಳೆಯರಿಗೆ ಶೌಚಾಲಯ ಆಯ್ತಾ ನೋಡ್ರಿ, ಬೀಗ ಹಾಕಿಟ್ಟಿರ್ತಾರೆ. ಇಂಥ ಶೇಮ್ಲೆಸ್ ಬಾಸ್ಟರ್ಡ್ಗಳಿಗೆ ಎಟ್ ಯಾವ ಕೆಟ್ಟ ಪದನಾದ ಬಯಸ್ರು ಅದು ಸಣ್ಣದಾಗ ಹೋಗುತ್ತೆ, ಅದು ಸಣ್ಣದಾಗ ಹೋಗುತ್ತೆ. ಬೇಕಾದ್ರೆ ಇವ್ರು ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ಕೊಳ್ಳಿ. ನನಗೆ ಇಲ್ಲೊಂದು ಓಪನ್ ಇದೆ ನೋಡ್ರಪ್ಪ, ಇದು ಜಂಕ್ ಫಾರ್ ದ ಪಬ್ಲಿಕ್ ಆಯ್ತಾ. ಪಬ್ಲಿಕ್ಗೆ ಅಡ್ಡಾದಿಡ್ಡಿ ಟ್ಯಾಪ್ ಟ್ಯಾಪ್ ಕೆಲಸ ಮಾಡೋದು ಡೌಟ್ ಇರ್ತದೆ ನೋಡಂಗಿರ್ರಿ. ಹೋಯ್ತದ ಕಡೆಗೆ ಅಡ್ಡಾದಿಡ್ಡಿ ಆಯ್ತಾ. ಇದನ್ನ ಮೇಂಟೈನ್ ಮಾಡೋರು, ಕ್ಲೀನ್ ಮಾಡೋರು ಯಾರು ನ್ಯಾಯ ನೀತಿ ಇಲ್ಲ ಜನ. ಎಲ್ಲ ಕ್ಲೀನ್ ಕ್ಲೀನ್ ಕ್ಲೀನೇ ಕಾಣಿಸ್ತಿದೆ ನೋಡ್ರೆ, ಹೊಡೆದೋಗಿದೆ ಅನ್ನೋದು. ರಿಪೇರಿ ಮಾಡಿಸ್ಬೇಕು ಅಂತ ನಮ್ಮ ಅಧೀಕ್ಷಕರಿಗೆ ಯಾಕ ಪಾಪ ಅನ್ಸೋದಿಲ್ಲ ಅನ್ಸುತ್ತೆ. ಹಿಂಗ್ ನೋಡಿ ಅಲ್ಲಲ್ಲಿ ಇದು ಫ್ಲಷ್ ಟ್ಯಾಂಕ್ ಅದೇ ಇಲ್ಲ. ಆಮೇಲೆ ಇನ್ನೊಂದು ಇರ್ಬೇಕಲ್ಲ ಎಂತದ್ದು ನಮ್ಗೆ ಹ್ಯಾಂಡ್ ಗನ್ನು, ಅದು ಅಲ್ಲಿ ಇಲ್ಲ. ಇದು ಬರೀ ನಲ್ಲಿ, ಈ ನಲ್ಲಿಗೆ ಒಂದು ಬಕೆಟ್, ಒಂದು ಮಗ್ಗು, ಒಂದು ಎಂತದಿಲ್ಲ. ಈ ತರ ಇಟ್ಕೊಂಡಿದ್ದಾರೆ. ಆದ್ರೆ ಆ ಪಕ್ಕದಲ್ಲಿ ಇದೆಯಲ್ಲ ಇನ್ನೊಂದು ನೋಡ್ರಿ, ಇಲ್ಲೊಂದು ಇದು ಸ್ಪೆಷಲ್, ಇದು ಸ್ಪೆಷಲ್ ಯಾರೋ VIPಗಳಿಗೆ, ಮೆಡಿಕಲ್ ಆಫೀಸರ್ಗಳಿಗೆ ಮಾತ್ರ ಸ್ಪೆಷಲ್ ಆಗಿ ಮಾಡಿಸ್ಕೊಂಡಿರೋದ ಇದು. ಇವ್ರ ಅಪ್ಪನ ಮನೆ ಜಾಗ ಪಬ್ಲಿಕ್, ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂದ್ರೆ ಏನಂತಾರೆ ಅದಕ್ಕೆ, ಕಚೇರಿ ಲೆಕ್ಕಕ್ಕೆ ಬರುತ್ತೆ. ಒಂದು ಕಚೇರಿ ಲೆಕ್ಕಕ್ಕೆ ಬರುತ್ತೆ ಪಬ್ಲಿಕ್ ಕಚೇರಿ ಅಂದ್ರೆ. ಪಬ್ಲಿಕ್ ಅಂದ್ರೆ ಎಂತ, ಪಬ್ಲಿಕ್ ಅಂದ್ರೆ ಏನಪ್ಪ, ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೂ ಸಿಗಬೇಕಾದ ಸೌಕರ್ಯ ಅಂತ ಅನ್ಬಿಟ್ಟು ಇಲ್ಲಿ ಯಾವ್ಯಾವ ಟೆಸ್ಟ್ಗಳಿಗೆ ಎಷ್ಟೆಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೋ ಎಲ್ಲ. ಅವನು ಯಾಕ್ರಿ ಸರ್ ಬರ್ದಿಲ್ಲ ನೀವು ಹೊರಗಡೆ ಅಂತ ನಾನು ಕೇಳಿದ್ರೆ, ಸರ್ ಇವ್ರಿಗೆ ಗೊತ್ತೇ ಇಲ್ಲ ಪಾಪ, ಇವ್ರು ಬರೀ HIVಗೆ ರಿಲೇಟೆಡ್ ಅಷ್ಟೇ ನಾವು ಇದು ಮಾಡ್ಕೊಳ್ಳೋಕೆ ಬಂದಿದ್ವಿ. ನೋಡ್ರಪ್ಪ ಇಲ್ಲಿ ಕ್ಯೂ ಜಾಸ್ತಿ ಆಯ್ತು. ಒಂದೊಂದ್ಸಲ ಹಿಂಗಿರುತ್ತೆ ಗೊತ್ತಾ, ಈ ಹಾಳೆ ಹಾಸ್ಪಿಟಲ್ ಕತೆ. ಇಲ್ಲಿ ಕ್ಯೂ ಅಲ್ಲಿ 1, 2, 3, 4 ಹಿಂಗೆ ನಿಂತಿರ್ತಾರೆ. ಒಳಗಡೆ ನಾವು ಇಳಿಕೆ ನೋಡಿದ್ರೆ ಇಲ್ಲಿ ಕುತ್ಕೊಂಡ್ರದು ಒಬ್ಬರೇ ಪರ್ಸನ್. ಈ ಕೌಂಟರ್ ಅಲ್ಲಿ ಒಳಗಡೆ ಕುತ್ಕೊಂಡ್ರದು ಒಬ್ಬಳೇ ಹೆಣ್ಣು, ಆದ್ರೆ ಇಲ್ಲಿ ಕ್ಯೂ ಇದಾವ 3, 4 ನೋಡಿ. ಎಲ್ಲ ಕಡೆ ನಿಂತವ, ಎಲ್ಲ ಕಡೆ ನಿಂತವ ಈ ಹೆಡ್ ಜನ. ಈ ಹೆಡ್ ಜನಕ್ಕೆ ಕೇಳಕ್ಕಂತಲೇ ಗೊತ್ತಾಗೋದಿಲ್ವಾ ಒಳಗಡೆ ಇಲ್ಲಿ ಈ ಕೌಂಟರ್ ಓಪನ್ ಓಪನ್ ಇಟ್ಟಿದ್ದೀರಲ್ಲ ಇಲ್ಲಿ ನೋಡ್ರಿ, 1, 2, 3, 4 ಕ್ಯೂ ಇದಾವ ಇಲ್ಲಿ. ಆದ್ರೆ ನೋಡಿ, ಈಗ್ಲೂ ನಾನು ಈ ಕಡೆಯಿಂದ ತೋರಿಸ್ತೀನಿ ಇನ್ನೊಂದ್ ಕಡೆಯಿಂದ. ಇಲ್ಲಿ ಕೌಂಟರ್ ಅಲ್ಲಿ ಕೂತಿರೋದು ಒಂದೇ ಒಂದು ಹೆಣ್ಣು ಮಗಳು, ಇವ ಬಾಕಿ ಕೌಂಟರ್ಗಳೆಲ್ಲ ಸುಮ್ಮನೆ ಇಲ್ಲಿ ನಿಂತವೆ. ಹಿಂಗೆ ಇಲ್ಲಿ ಇಲ್ಲಿಂದ ಅಡ್ಡದಿಡಿ ಕ್ಯೂ, ಇಲ್ಲಿ ಕ್ಲೋಸ್ ಇದ್ರು ಪರವಾಗಿಲ್ಲ, ಇಲ್ಲಿ ನಿಂತ್ಕೊಂಡಿದ್ದಾರೆ ಜನ. ಕ್ಯೂ ಅಂದ್ರೆ ಹಿಂಗೇನಾ ಮೇಂಟೈನ್ ಮಾಡೋದು? 3, 4 ಕ್ಯೂಗಳ ನಿಲ್ಲಿಸ್ಬಿಟ್ಟು ಒಳಗಡೆ ಒಬ್ಬರೇ ಒಬ್ಬರ ಪರ್ಸನ್ನ ಕೂರಿಸಿರೋ ಶೇಮ್ಲೆಸ್ ನಿಮ್ಮ ಅಧೀಕ್ಷಕರಿಗೆ ಏನಂತ ಹೇಳ್ಬೇಕು ನಾವು? ಇದನ್ನ ಕೇಳಕ್ಕೂ ಜನ ಇಲ್ಲ, ಹೇಳಕ್ಕೂ ಜನ ಇಲ್ಲ ಕಣ. ಇವ್ರ ಮಾನ ಮರ್ಯಾದಿ ಒಂದು ಇಲ್ದಾರ, ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ವಯಲೇಟ್ ಮಾಡ್ಕೊಂಡು ತಿಂತಾರೋ ಜನ. ಇವ್ರಿಗೆ ಸಂಬಳ ಬೇರೆ ಕೊಡ್ಬೇಕಂತೆ, ಕೊಡ್ಬೇಡ್ರಿ ಸಂಬಳ ನೀವು ಸರ್ಕಾರದವ್ರು, ಕೊಡ್ಬೇಡ್ರಿ. ಇವರೆಲ್ಲ ಪುಕ್ಷಟೆ ಮಾಡ್ಲಿ, ಇಲ್ದಾರ ಬಿಟ್ಟೋಗ್ಲಿ ಹಾಸ್ಪಿಟ್ಲ್ ಇಲ್ಲಿಂದ. ಹಾ ಸಹ